ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ರು ಹೇಗಿದ್ದೀರಾ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಲ್ರೆಡಿ ಇಂಟರ್ ನೋಡಿ ನಿಮ್ಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ನಾನಿವತ್ತು ಯಾವ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ ಅಂತ, ನಾನಿವತ್ತು ವೇಟ್ ಲಾಸ್ ಮೇಲೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಕೆಲವೊಂದು ಜನ ಕೇಳ್ತಾ ಇದ್ರಿ ಅಕ್ಕ ವೇಟ್ ಲಾಸ್ ಮೇಲೆ ವಿಡಿಯೋ ಶೇರ್ ಮಾಡಿ ಅಂತ. ಫೈನಲಿ ನಾನಿವತ್ತು ವೇಟ್ ಲಾಸ್ ಮೇಲೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೇಟ್ ಲಾಸ್ಗೆ ಅಂತ ನಾನಿವತ್ತು ನ್ಯಾಚುರಲ್ ಹರ್ಬಲ್ ಟೀನ ಶೇರ್ ಮಾಡ್ತಾ ಇದ್ದೀನಿ. ಈ ಟೀನ ನಾನು ಆಲ್ರೆಡಿ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಆ್ಯಂಡ್ ಟೆಸ್ಟೆಡ್ ಟೀ ಇದು. ತುಂಬ ಚೆನ್ನಾಗಿ ವೇಟ್ ಲಾಸ್ಗೆ ವರ್ಕ್ ಮಾಡುತ್ತೆ. ಜಸ್ಟ್ ವೇಟ್ ಲಾಸ್ಗಂತ ಅಷ್ಟೇ ಅಲ್ಲ, ಈ ಮಳೆಗಾಲದಲ್ಲಿ ಕೆಮ್ಮು ನೆಗಡಿ ತುಂಬ ಬರ್ತಾ ಇದ್ರೆ ಕೆಮ್ಮು ನೆಗಡಿನ ರಿಲೀಫ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಈ ವೇಟ್ ಲಾಸ್ ಟೀಗೋಸ್ಕರ ನಾನು ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಭಯ ಇಲ್ಲದೆ ಗಂಡ್ಮಕ್ಳು ಹೆಣ್ಮಕ್ಳು ಟೀನೇಜರ್ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನಂದು ಕೂಡ ವೇಟ್ ತುಂಬ ಗೇನ್ ಆಗಿದೆ. ಗೇನ್ ಆಗಿರೋ ವೇಟ್ನ ಲಾಸ್ ಮಾಡೋಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀನಿ. ಬೆಳಗ್ಗೆ ವರ್ಕೌಟ್ ಮಾಡ್ತೀನಿ, ನಂತರ ಡೈಟ್ನ ಫಾಲೋ ಮಾಡ್ತೀನಿ, ವೇಟ್ ಲಾಸ್ ಟೀ ಮತ್ತು ಡ್ರಿಂಕ್ಗಳನ್ನ ತೊಗೊಳ್ತೀನಿ. ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಡೈಟ್ ಪ್ಲ್ಯಾನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಟ್ರೈ ಆ್ಯಂಡ್ ಟೆಸ್ಟೆಡ್ ಡೈಟ್ ಪ್ಲ್ಯಾನ್ ಅದು ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ. ಹೀಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಡೈಟ್ ಪ್ಲ್ಯಾನ್, ಡ್ರಿಂಕ್ ಮತ್ತು ಟೀನ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಹರ್ಬಲ್ ಟೀನ ಶೇರ್ ಮಾಡ್ತಾ ಇದ್ದೀನಿ. ಈ ಟೀ ಅಂತೂ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ವೇಟ್ ಲಾಸ್ಗೆ ಅಂತ. ವೇಟ್ ಲಾಸ್ನ ಕಡಿಮೆ ಮಾಡಿ ಹೆಲ್ತ್ನ ಹೆಲ್ದಿಯಾಗಿಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಇನ್ನು ಈ ಡ್ರಿಂಕ್ನ ಎಲ್ಲರೂ ಕೂಡ ತೊಗೊಳ್ಬೋದು, ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಇದನ್ನು ನೀವು ಡೈಲಿ ಬೇಸಲ್ಲಿ ಒನ್ ಟೈಮ್ ತೊಗೊಂಡ್ರೆ ಸಾಕು. ಒಂದೇ ಟೈಮ್ ನೀವು ಡ್ರಿಂಕ್ನ ತೊಗೊಳೋದ್ರಿಂದ ನಿಮ್ಮ ತೂಕವನ್ನು ಅತಿ ವೇಗವಾಗಿ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಇಲ್ಲಿ ಹೇಳ್ತಾ ಇಲ್ಲ 3 ದಿನ ತೊಗೊಳ್ಳಿ, 7 ದಿನ ತೊಗೊಳ್ಳಿ, 10 ಕೆಜಿ ಕಡಿಮೆ ಆಗುತ್ತೆ ಅಂತ. ಬಟ್ ನೀವು ಕಂಟಿನ್ಯೂ ಆಗಿ ಡೈಲಿ ಬೇಸಲ್ಲಿ 2-3 ಮಂತ್ಸ್ವರೆಗೂ ಫಾಲೋ ಮಾಡೋದ್ರಿಂದ ಒಂದೊಳ್ಳೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಸೊ ಬನ್ನಿ, ಮಾತಾಡದೆ ಟೈಮ್ ವೇಸ್ಟ್ ಮಾಡದೆ ತಡ ಮಾಡದೆ ಡ್ರಿಂಕ್ ಹೇಗೆ ರೆಡಿ ಮಾಡೋದು, ಹೇಗೆ ತೊಗೊಳ್ಳೋದು, ಡ್ರಿಂಕ್ನ ತೊಗೊಳ್ಳೋದ್ರಿಂದ ಯಾವ ರೀತಿಯಾಗಿ ಬಾಡಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ನೋಡ್ಕೊಂಡು ಬರೋಣ. ವೇಟ್ ಲಾಸ್ ಹರ್ಬಲ್ ಟೀ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಒಂದು ಪಾತ್ರೆಗೆ 2 ಕಪ್ಪಷ್ಟು ಫಿಲ್ಟರ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ವಾಟರ್ ಹಾಕಿದ ನಂತರ ಸ್ಟೌನ ಆನ್ ಮಾಡಿ. ಸ್ಟೌ ಆನ್ ಮಾಡಿದ ನಂತರ ಈ ಹರ್ಬಲ್ ಟೀಗೆ ಯೂಸ್ ಮಾಡ್ತಿರೋ ಮೇನ್ ವಸ್ತು ಲಿಂಬೆಹಣ್ಣಿನ ಸಿಪ್ಪೆ. ನೋಡ್ಬೋದು ನಾನು ಯಾವ ರೀತಿ ಸಿಪ್ಪೆನ ಬೇರೆ ಮಾಡ್ತಾ ಇದ್ದೀನಿ ಅಂತ. ಲಿಂಬೆಹಣ್ಣನ್ನು ಚೆನ್ನಾಗಿ ತೊಳೆದು ತೊಳೆದಿದ್ದ ನಂತರ ಈ ರೀತಿಯಾಗಿ ಸಿಪ್ಪೆನ ಬೇರೆ ಮಾಡ್ಕೊಳ್ಳಿ. ನಾನಿಲ್ಲಿ 1 ಲಿಂಬೆಹಣ್ಣಿನ ಸಿಪ್ಪೆನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಲಿಂಬೆಹಣ್ಣನ್ನು ಯೂಸ್ ಮಾಡ್ಕೊಳ್ಳಿ. ತುಂಬನೇ ಒಳ್ಳೆಯದು. ಸಿಪ್ಪೆನ ಈ ರೀತಿ ಬೇರೆ ಮಾಡಿದ ನಂತರ ನಾನು ಇದನ್ನು ಏನು ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ವಲ್ಲ ಆ ನೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸಿಪ್ಪೆ ಆ್ಯಡ್ ಮಾಡಿದ ನಂತರ ನಾನು ಇದಕ್ಕೆ 1/4 ಟೀಸ್ಪೂನಷ್ಟು ಹಸಿ ಶುಂಠಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಸಿ ಶುಂಠಿ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1/4 ಟೀಸ್ಪೂನಷ್ಟು ಹಸಿ ಶುಂಠಿನ ಆ್ಯಡ್ ಮಾಡಿದ್ದೀನಿ. ಶುಂಠಿ ಆ್ಯಡ್ ಮಾಡಿದ ನಂತರ ನಾನು ಇದಕ್ಕೆ 2 ಚಿಟಿಕೆಯಷ್ಟು ಓಂಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಅಡುಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ವಸ್ತು. ಓಂಕಾಳ ಆ್ಯಡ್ ಮಾಡಿದ ನಂತರ ನಾನು ಇದಕ್ಕೆ ಏಲಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ. 1 ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಏಲಕ್ಕಿ ಹಾಕಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟೋನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕೊನೆಯದಾಗಿ ನಾನು ಇದಕ್ಕೆ 2 ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಏನು ಅಡುಗೆ ಮನೆಯಲ್ಲಿ ನಾರ್ಮಲಾಗಿ ಅರಿಶಿನ ಇರುತ್ತಲ್ಲ ಅದೇ ಅರಿಶಿನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಮೀಡಿಯಂ ಫ್ಲೇಮಲ್ಲಿಟ್ಟು 1-2 ನಿಮಿಷಕ್ಕೆಲ್ಲ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಬಾಯಿಲ್ ಆಗ್ತಾ ಇದೆ. 2 ನಿಮಿಷ ಆಗಿದೆ. 2 ನಿಮಿಷ ಆದರೆ ಸಾಕು, ತುಂಬ ಏನು ಬಾಯಿಲ್ ಮಾಡೋಕ್ಕೆ ಹೋಗಬೇಡಿ. 1-2 ನಿಮಿಷಕ್ಕೆಲ್ಲ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಳಿ ಅರಿಶಿನ ಹಾಕಿದ ನಂತರ. ಈಗ ನಾನು ಸ್ಟೌನ ಆಫ್ ಮಾಡ್ತಾ ಇದ್ದೀನಿ. ಸ್ಟೌ ಆಫ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಟೀನ ಸ್ಟ್ರೈನ್ ಮಾಡ್ತಾ ಇದ್ದೀನಿ. ಈಗ ಹರ್ಬಲ್ ಟೀ ರೆಡಿ ಆಗಿದೆ. ನೋಡ್ಬೋದು ಈ ಟೀನ ನಾನೇನು ಮಾಡ್ತೀನಿ, ಈವ್ನಿಂಗ್ ಟೈಮಲ್ಲಿ ತೊಗೊಳ್ತೀನಿ. ರೆಡಿ ಮಾಡ್ಕೊಂಡಿರೋ ಈ ಹರ್ಬಲ್ ಟೀನ ನಾನು ಡೈಲಿ ಬೇಸಿಸಲ್ಲಿ ಈವ್ನಿಂಗ್ ಟೈಮಲ್ಲಿ ತೊಗೊಳ್ತೀನಿ. ಅರೌಂಡ್ 4 ರಿಂದ 4:30 ಟೈಮ್ ಇರುತ್ತೆ. ಆ ಟೈಮಲ್ಲಿ ಕರೆಕ್ಟಾಗಿ ನಾನು ಈ ಟೀನ ದಿನ ತೊಗೊಳ್ತೀನಿ. ನೀವು ಕೂಡ ಅಷ್ಟೇ ಡೈಲಿ ಬೇಸಲ್ಲಿ ಈ ಡ್ರಿಂಕ್ನ ತೊಗೊಳೋಕ್ಕೆ ಟ್ರೈ ಮಾಡಿ. ಡೈಲಿ ಬೇಸಲ್ಲಿ ಈ ಟೀನ ಕುಡಿಯೋದ್ರಿಂದ ನಿಮ್ಮ ತೂಕವನ್ನು ಹೆಲ್ದಿಯಾಗಿ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಹೇಳ್ತಾ ಇಲ್ಲ, 1 ವಾರ ಕುಡಿಯೋದ್ರಿಂದ 5 ಕೆಜಿ ಕಡಿಮೆ ಆಗುತ್ತೆ, 10 ದಿನ ಕುಡಿಯೋದ್ರಿಂದ 7 ಕೆಜಿ ಕಡಿಮೆ ಆಗುತ್ತೆ ನಾನಿಲ್ಲಿ ಹೇಳ್ತಾ ಇಲ್ಲ. ಬಟ್ ಡೈಲಿ ಬೇಸಲ್ಲಿ ಈ ಟೀನ ಕುಡಿಯೋದ್ರಿಂದ ನಿಮ್ಮ ತೂಕವನ್ನು ಹೆಲ್ದಿಯಾಗಿ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ವೇಟ್ ಲಾಸ್ ಮಾಡ್ತಾ ಇದ್ರೆ ಅಂಥವ್ರಿಗೋಸ್ಕರ ಹೇಳಿ ಮಾಡಿಸಿರೋಂಥ ಟೀ ಇದು. ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ವಸ್ತುಗಳು ಅಡುಗೆ ಮನೆಯಲ್ಲಿ ತುಂಬ ಸಿಂಪಲಾಗಿ ಈಸಿಯಾಗಿ ಸಿಗುವಂಥ ವಸ್ತುಗಳು. ಇದರಲ್ಲಿ ಹಸಿ ಶುಂಠಿ ಯೂಸ್ ಮಾಡಿದ್ದೀವಿ. ಹಸಿ ಶುಂಠಿ ಡೈಜೆಷನ್ನ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್ನ ಕೂಡ ಕಂಟ್ರೋಲ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಏಲಕ್ಕಿ ಯೂಸ್ ಮಾಡಿದ್ದೀವಿ, ಏಲಕ್ಕಿ ಮೆಟಾಬಲಾಜಿಮ್ನ ಬೂಸ್ಟ್ ಮಾಡುತ್ತೆ. ಇನ್ನು ಲೆಮನ್ ಯೂಸ್ ಮಾಡಿದ್ದೀವಿ. ಲೆಮನ್ ಬಗ್ಗೆ ಹೇಳೋ ಹಾಗಿಲ್ಲ, ಲೆಮನ್ ಸ್ಕಿನ್ಗೆ ಹೆಲ್ತ್ಗೆ ತುಂಬನೇ ಒಳ್ಳೆಯದು. ಲೆಮನ್ನಲ್ಲಿರೋ ಎಲ್ಲ ವಸ್ತುಗಳು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ. ಇನ್ನು ಈ ಟೀಯಲ್ಲಿ ಯೂಸ್ ಮಾಡಿರೋ ಎಲ್ಲ ವಸ್ತುಗಳು ನಮ್ಮ ಹೆಲ್ತ್ಗೆ ನಮ್ಮ ಸ್ಕಿನ್ಗೆ ತುಂಬನೇ ಒಳ್ಳೆಯದು.
ತೂಕ ಕಡಿಮೆ ಮಾಡುತ್ತೆ, ಮತ್ತು ನೆಗಡಿ ಕೆಮ್ಮನ ಕಡಿಮೆ ಮಾಡಿ ಗ್ಲೋ ಬ್ರೈಟ್ ಸ್ಕಿನ್ ಕೊಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ಓಂಕಾಳು ಯೂಸ್ ಮಾಡಿದ್ದೀವಿ, ಓಂಕಾಳು ನಾವು ತಿಂದಿರೋ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡೋಕ್ಕೆ ಸಹಾಯ ಮಾಡುತ್ತೆ. ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣ ಆದರೆ ಆಟೋಮೆಟಿಕ್ಲಿ ಆರಾಮಾಗಿ ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಸೊ ರೆಡಿ ಮಾಡ್ಕೊಂಡಿರೋ ಈ ಡ್ರಿಂಕ್ನ ನೀವು ಡೈಲಿ ಬೇಸಲ್ಲಿ ಒನ್ ಟೈಮ್ ಆದರೂ ತೊಗೊಳೋಕ್ಕೆ ಟ್ರೈ ಮಾಡಿ. ಡೈಲಿ ಬೇಸಲ್ಲಿ ಈ ಟೀನ ಕುಡಿಯೋದ್ರಿಂದ ನೀವು ನಿಮ್ಮ ತೂಕವನ್ನು ಹೆಲ್ದಿಯಾಗಿ ಕಡಿಮೆ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಅಡುಗೆ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಬೇಸಿಕ್ ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ವೇಟ್ ಲಾಸ್ ಹರ್ಬಲ್ ಟೀನ ರೆಡಿ ಮಾಡೋದು ಅಂತ. ಜಸ್ಟ್ ವೇಟ್ ಲಾಸ್ಗಂತ ಅಷ್ಟೇ ಅಲ್ಲ, ಈ ಮಳೆಗಾಲದಲ್ಲಿ ಕೆಮ್ಮು ನೆಗಡಿ ಜ್ವರ ಬರ್ತಾ ಇದ್ರೆ ಈ ಟೀನ ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತೀರಾ. ಕೆಮ್ಮು ನೆಗಡಿನ ರಿಲೀಫ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ವೇಟ್ ಲಾಸ್ಗಂತೂ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಆಲ್ರೆಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ವೇಟ್ ಲಾಸ್ಗೆ ನೀವು ತುಂಬ ಟೀನ ತುಂಬ ಡ್ರಿಂಕ್ನ ಟ್ರೈ ಮಾಡಿ ಬಿಟ್ಟಿದ್ರೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತೀರಾ. ಈ ಟೀನ ನೀವು ದಿನದಲ್ಲಿ ಒನ್ ಟೈಮ್ ತೊಗೊಳ್ಳಿ. ನಾನೇನು ಮಾಡ್ತೀನಿ, ಈವ್ನಿಂಗ್ ಟೈಮಲ್ಲಿ ತೊಗೊಳ್ತೀನಿ. ನೀವು ಕೂಡ ಅಷ್ಟೇ, ಬೆಸ್ಟ್ ರಿಸಲ್ಟ್ಗೋಸ್ಕರ ಈವ್ನಿಂಗ್ ಟೈಮಲ್ಲಿ ತೊಗೊಳೋದು ಒಳ್ಳೆಯದು. ಅರೌಂಡ್ ನಾನು 4-5 ನಾನು ಟೀ ತೊಗೊಳ್ತೀನಿ. ಚೆನ್ನಾಗಿದೆ, ಟ್ರೈ ಮಾಡಿ. ನಾನಂತೂ ಎಲ್ಲ ಮನೇಲಿ ಸಿಗುವಂಥ ವಸ್ತುಗಳ ಯೂಸ್ ಮಾಡಿದ್ದೀನಿ, ಏನು ಕಷ್ಟ ಇಲ್ಲ. ಆರಾಮಾಗಿ ಗಂಡು ಮಕ್ಕಳು ಹೆಣ್ಮಕ್ಕಳು ಟೀನೇಜರ್ ಎಲ್ಲರೂ ಕೂಡ ಈ ಟೀನ ಟ್ರೈ ಮಾಡ್ಕೊಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.